ನಮಸ್ತೆ ಎಲ್ಲರಿಗೂ, ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಮಾಡ್ತಾ ಇರೋಂಥ ರೆಸಿಪಿ ಲೇಯರ್ ಚಪಾತಿ. ಚಪಾತಿ ಮಾಡೋದಕ್ಕೆ ಯಾರಿಗೆ ಗೊತ್ತಿರೋದಿಲ್ಲ ಹೇಳಿ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋಂಥ ರೆಸಿಪಿ ಇದು. ಹೊಸದಾಗಿ ಕಲಿಯೋರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಹಾಕಿದ್ದೀನಿ. ನನ್ನ ಚಾನಲ್ನಲ್ಲೂ ಒಂದು ಚಪಾತಿ ಮಾಡುವಂಥ ವಿಡಿಯೋ ಇರಲಿ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ತಟ್ಟೆಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾನೆ, ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದ್ರಿಂದ ಹಿಟ್ಟು ಒಳ್ಳೆ ಅದಕ್ಕೆ ರೆಡಿಯಾಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ನೀರು ಇಟ್ಕೊಳ್ಳುತ್ತೋ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಚಪಾತಿ ಸಾಫ್ಟಾಗಿ ಬರೋದಕ್ಕೆ ಒಬ್ಬೊಬ್ಬರು ಮೊಸರೆಲ್ಲ ಹಾಕ್ಕೊಳ್ತಾರೆ, ನಾನು ಇದಕ್ಕೆ ಮೊಸರು ಏನು ಹಾಕ್ಕೊಂಡಿಲ್ಲ. ಹಿಟ್ಟನ್ನು ಈ ಹದಕ್ಕೆ ಕಲಸ್ಕೊಂಡ ಮೇಲೆ ನಾನು 1 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹದಕ್ಕೆ ಕಲಸ್ಕೊಂಡ ಮೇಲೆ ಆಯಿಲ್ ಹಾಕ್ಕೊಂಡ್ರೆ ಅಂದರೆ ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋಕ್ಕೆ ಸರಿಯಾಗಿ ಬರುತ್ತೆ. ನೋಡಿ, ಇದೇ ರೀತಿಯಾಗಿ ನಾನು 2-3 ನಿಮಿಷದಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನಾನು 3-4 ಜನಕ್ಕೆ ಆಗೋಷ್ಟು ಮಾತ್ರ ಹಿಟ್ಟನ್ನು, ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೋದು. ಈಗ ಎಣ್ಣೆ ಹಾಕಿ ಕಲಸಿದ ಮೇಲೆ ಹಿಟ್ಟು ಕರೆಕ್ಟಾಗಿರೋಂಥ ಹದಕ್ಕೆ ಬರ್ತಾ ಇದೆ. ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಅಂದರೆ ಕರೆಕ್ಟಾಗಿರೋಂಥ ಹದಕ್ಕೆ ಬರುತ್ತೆ. ನೋಡಿ, ಈಗ ಹಿಟ್ಟು ಚೆನ್ನಾಗಿರೋಂಥ ಹದಕ್ಕೆ ಬಂದಿದೆ. ಹಿಟ್ಟನ್ನು ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಂಡಾದಮೇಲೆ ತಟ್ಟೆ ಮುಚ್ಚಿಬಿಟ್ಟು 1/2 ಗಂಟೆನ ಹಿಟ್ಟನ್ನು ನೆನೆ ಇಟ್ಕೊಳ್ತಾ ಇದ್ದೀನಿ. ಈಗ 1/2 ಗಂಟೆ ಹಿಟ್ಟನ್ನು ನೆನೆಸ್ಕೊಂಡ ಮೇಲೆ ಈ ರೀತಿಯಾಗಿ ಸಾಫ್ಟಾಗಿದೆ. ಈಗ ಹಿಟ್ಟು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ನೆಂದಿದೆ. ಹಿಟ್ಟು ಈ ರೀತಿಯಾಗಿ ಸಾಫ್ಟಾಗಿ ನೆಂದಿರೋದ್ರಿಂದ ನಾವು ಯಾವ ರೀತಿ ಚಪಾತಿನ ಲಟ್ಟಿಸ್ಕೊಳ್ತೀವೋ ಆ ರೀತಿಯಾಗಿ ಕ್ಲೀನಾಗಿ ಬರುತ್ತೆ. ಈಗ ರೆಡಿಯಾಗಿರುವಂಥ ಹಿಟ್ಟನ್ನು ಸ್ವಸ್ವಲ್ಪನೇ ತೊಗೊಂಡ್ಬಿಟ್ಟು ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಬಿಲ್ಲೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ 1/1 ಬಿಲ್ಲೆಗಳನ್ನು ತೊಗೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೋಬೋದು. ನಾನು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಚಪಾತಿ ಸುತ್ತಲೂ ಸವ್ರ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆನ ಸವ್ರ್ಬಿಟ್ಟು ಚಪಾತಿನ ನಾನು ತೋರಿಸ್ತಿರೋ ರೀತಿಯಲ್ಲಿ ಒಂದೊಂದ್ರ ಮೇಲೆ ಒಂದು ಲೇಯರ್ನ ಮುಚ್ಚುತ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕವರ್ ಮಾಡ್ಕೊಂಡ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀವು ರೌಂಡ್ ಶೇಪಿಗಾರು ಲಟ್ಟಿಸ್ಕೋಬೋದು, ಬೇಡ ಅಂತ ಅಂದರೆ ಸ್ಕ್ವಯರ್ ಶೇಪಿಗಾರು ಲಟ್ಟಿಸ್ಕೋಬೋದು. ನಾನು ರೌಂಡ್ ಶೇಪಿಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ, ಅದು ಕ್ಲೀನಾಗಿ ಬರ್ತಾ ಇಲ್ಲ. ಆದ್ರೂ ಈ ರೀತಿಯಾಗಿ ರೌಂಡಾಗಿ ಬರೋಷ್ಟು ಟ್ರೈ ಮಾಡಿಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಚಪಾತಿ ರೆಡಿಯಾಗಿದೆ. ಈಗ 1/1 ಬಿಲ್ಲೆನ ಹಿಟ್ಟು ಹಾಕ್ಕೊಂಡು ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಲಟ್ಟಿಸ್ಕೊಂಡಿರೋಂಥ ಚಪಾತಿ ಮೇಲೆ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸವ್ರ್ಕೊಳ್ತಾ ಇದ್ದೀನಿ. ಸವ್ರ್ಬಿಟ್ಟು 1 ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಎಣ್ಣೆ ಸವ್ರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವ್ರ್ಬಿಟ್ಟು ಆ ಕಡೆ ಈ ಕಡೆನೂ 1 ಫೋಲ್ಡ್ ಮಾಡಿಕೊಂಡು ಮರ್ಚ್ಕೊಳ್ತಾ ಇದ್ದೀನಿ. ಮರ್ಚ್ಕೊಂಡ್ಬಿಟ್ಟು ರೆಡಿಯಾಗಿದೆ. ಈ ಬಿಲ್ಲನ್ನ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಲಟ್ಟಿಸ್ಕೋಬೋದು. ಈಗ ಈ ಥರ ಲಟ್ಟಿಸ್ಕೊಂಡಾಯಿತು. ಇದೇ ರೀತಿಯಲ್ಲಿ ಎಲ್ಲ ಬಿಲ್ಲೆಗಳನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಹಂಚನ್ನ ಬಿಸಿ ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಕಾದ್ಮೇಲೆ 1 ಟೀಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಲಟ್ಟಿಸ್ಕೊಂಡಿರೋಂಥ ಚಪಾತಿನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಪಾತಿನ 1 ಸೈಡ್ ಬೇಯಿಸ್ಕೊಂಡಾದ್ಮೇಲೆ ಮತ್ತೊಂದು ಸೈಡ್ ತಿರುವಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿನ ನಾನು ತುಂಬ ತೆಳಗೆ ಲಟ್ಟಿಸ್ಕೊಂಡಿರೋದ್ರಿಂದ ಅದು ಉಪ್ಕೊಳ್ತಾ ಇಲ್ಲ ಜಾಸ್ತಿ. ಚಪಾತಿ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿಟ್ಟು ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಇದೇ ರೀತಿಯಲ್ಲಿ 2 ಸೈಡಿಂದ ಚೆನ್ನಾಗಿ ತಿರುವಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಬೇಯಿಸ್ಕೊಳ್ತಾ ಇರಬೇಕಾದ್ರೆ 1 ಟೀಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿನ ಬೇಯಿಸ್ಕೋಬೇಕಾದ್ರೆ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬಾರ್ದು, ತುಂಬ ಒರಟಾಗಿ ಚಪಾತಿ ಬೇಯುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿನ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಒಳಗಡೆ ಎಲ್ಲ ಬೆಂದು ಚೆನ್ನಾಗಿರುತ್ತೆ. ಈಗ ತಿರುವಾಕಿದ ಮೇಲೆ ಮತ್ತೊಂದು ಸೈಡು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸೈಡ್ ಅರ್ಗೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ
ಚಪಾತಿನ ತವಾದ ಮೇಲಿಂದ ಮಡಚಿಬಿಟ್ಟು ತಕ್ಕೊಳ್ತಾ ಇದ್ದೀನಿ. ಈಗ ಚಪಾತಿ ಬೆಂದಿದೆ, ತಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಲಟ್ಟಿಸ್ಕೊಂಡಿರೋಂಥ ಎಲ್ಲ ಚಪಾತಿಗಳನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಚಪಾತಿ ಬೆಂದಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ದಿನಾ ತಿನ್ನೋದ್ರಿಂದ ನಮ್ಮ ಫ್ಯಾಟನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಡಯಟ್ ಮಾಡೋರಿಗಂತೂ ಒಳ್ಳೆ ಫುಡ್ ಇದು. ಚಪಾತಿ ಜೊತೆಗೆ ತುಪ್ಪ ಸರ್ವ್ ಕೊಟ್ಟರೆ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ತುಪ್ಪ ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕಿ ಸರ್ವ್ ಬಿಟ್ಟು ಅದನ್ನು ರೋಲ್ ಮಾಡಿ ಕೊಟ್ಟರೆ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಚಪಾತಿ ಮಾತ್ರ ತುಂಬ ಸಾಫ್ಟಾಗಿ ಬೆಂದಿದೆ. ಚಪಾತಿ ಜೊತೆಗೆ ನಾನು ಮೊಟ್ಟೆ ಸಾಂಬಾರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ಮಾಡಿರೋಂಥ ಚಪಾತಿ ರೆಸಿಪಿ ಪ್ರೊಸೀಜರ್ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.